ರೋಗನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಆಯುಷ್ ಸಚಿವಾಲಯದ ಮಾರ್ಗಸೂಚಿ ಪಾಲಿಸಿ ಎಂದು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ನಿಪ್ಪಾಣಿಯ ಗಳತ್ಗ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಮುಖಂಡರು ಅಧಿಕಾರಿಗಳು ಹಾಗೂ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಸಭೆ ನಡೆಸಿ ಕೋವಿಡ್ 19 ಹರಡದಂತೆ ತಡೆಗಟ್ಟಲು ತೆಗೆದುಕೊಳ್ಳಬೇಕಾದ ಕ್ರಮ ಹಾಗೂ ಮುನ್ನೆಚ್ಚರಿಕೆಯ ಮಾಹಿತಿ ಕುರಿತು ಜನರಿಗೆ ತಲುಪಿಸಿ ಪ್ರಧಾನಮಂತ್ರಿಗಳು ಕರೆ ನೀಡಿರುವಂತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಆಯುಷ್ ಸಚಿವಾಲಯದ ಮಾರ್ಗಸೂಚಿಯಂತೆ ಸಾಧ್ಯವಾದಷ್ಟು ಕುದಿಸಿ ಆರಿಸಿದ ನೀರು ಕುಡಿಯಿರಿ. ಆಹಾರದಲ್ಲಿ ಸಾಧ್ಯವಾದಷ್ಟು ಅರಶಿನ, ಜೀರಿಗೆ, ಧನಿಯಾ, ಬೆಳ್ಳುಳ್ಳಿ ಬಳಕೆ ಮಾಡುವುದರ ಮೂಲಕ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಕರೆ ನೀಡಿದರು. ಇವತ್ತು ಚೈನಾದಲ್ಲಿ ಪ್ರಾರಂಭವಾದಂತಹ ಕೋವಿಡ್ 19 ಅಂತಕ್ಕಂಥ ವೈರಸ್ ನಮ್ಮ ದೇಶದಲ್ಲೂ ಕೂಡ ಪ್ರವೇಶ ಆಗಿ ಒಂದು ತಿಂಗಳಾಯಿತು. ಅದರ ಜೊತೆಗೆ ನಮ್ಮ ದೇಶದ ಒಂದು ಜನಸಂಖ್ಯೆ ಆಧಾರವಾಗಿ ಈ ವೈರಸ್ ಏನಾದರೂ ನಮ್ಮ ದೇಶದಲ್ಲಿ ಹರಡಿದ್ರೆ ಬಹಳಷ್ಟು ತೊಂದರೆ ಆಗ್ತದೆ ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರು ಬಹಳಷ್ಟು ಒಳ್ಳೆ ಸ್ಟೆಪ್ಗಳನ್ನು ತಗೊಂಡು ಲಾಕ್ಡೌನ್ ಅನ್ನು ಮಾರ್ಚ್ 24 ರಾತ್ರಿ 12 ಗಂಟೆಗೆ ಘೋಷಣೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬೇರೆ ದೇಶದಿಂದ ಬರ್ತಕ್ಕಂಥ ವೈರಾಣುಗಳು ಕಂಟ್ರೋಲ್ ಆಯಿತು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಬಂದಂಥ ಅನೇಕ ಹೊರ ರಾಜ್ಯಗಳಿಂದ ಹೊರ ದೇಶದಿಂದ ಬಂದಂಥ ಅನೇಕರಿಗೆ ಇವತ್ತು ಕೊರೋನಾ ಪಾಸಿಟಿವ್ ಅನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೂ ಪಾಸಿಟಿವ್ ಇರಲಿಲ್ಲ, ಆದರೆ ಇವತ್ತು ನಾವು ಅದನ್ನು 17 ಜನ ಪಾಸಿಟಿವ್ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ತಮ್ಗೆಲ್ರಿಗೂ ಕೇಳ್ಕೊಳ್ಳುವಂಥದ್ದು, ಇವತ್ತೇ ಬೆಳಗ್ಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾರ್ಚ್ ಏಪ್ರಿಲ್ 14 ಲಾಕ್ಡೌನ್ ಓಪನ್ ಆಗೋದಿಲ್ಲ, ಮೇ 3 ಅದನ್ನು ವಿಸ್ತಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಕಠಿಣ ಕ್ರಮಗಳನ್ನು, ಯಾರು ಇದನ್ನು ಉಲ್ಲಂಘನೆ ಮಾಡ್ತೀರಿ ಅವರಿಗೆ ಏಪ್ರಿಲ್ 20 ನಂತರ ಯಾರು ಇದರ ಬಗ್ಗೆ ಕಾಳಜಿ ತಗೊಳ್ಳೋದಿಲ್ಲ ಉಲ್ಲಂಘನೆ ಮಾಡ್ತೀರಿ ಅವ್ರ ಮೇಲೆ ಕಠಿಣ ಕ್ರಮನೂ ಕೂಡ ಜರುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ದೇಶದ ಇಡೀ ಜನರಿಗೆ ನಮ್ಮ ದೇಶದ ಯೋಧರೇ ಅಂತಕ್ಕಂಥ ಒಂದು ಮಾತನ್ನ ಅವರು ಉಪಯೋಗ ಮಾಡಿದ್ದಾರೆ, ಒಂದು ಶಬ್ದವನ್ನ ಉಪಯೋಗ ಮಾಡಿದ್ದಾರೆ. ನಮ್ಮ ದೇಶ ಕಾಯುವಂತ ಯೋಧರು ಒಬ್ಬರ ಎಲ್ಲರೂ ಆಗಿದ್ರೆ ಇವತ್ತು ಕೊರೋನಾ ಕಂಟ್ರೋಲ್ಗೆ ತರುವಂತವರು ಪ್ರತಿಯೊಬ್ಬ ದೇಶದ ನಾಗರಿಕರು, ಅವರಿಗೂ ಕೂಡ ದೇಶದ ಯೋಧರು ಅಂತಕ್ಕಂಥ ಒಂದು ಸಂಬೋಧನೆಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಶುಭಾಶಯಗಳನ್ನು ಹೇಳಿದ್ದಾರೆ. ಅದರ ಜೊತೆಗೆ 7 ಸೂತ್ರಗಳನ್ನು ಕೂಡ ಹೇಳಿದ್ದಾರೆ. ಏನು ಅಂತಂದ್ರೆ, ಮೊದಲನೇದಾಗಿ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಬಗ್ಗೆ ಕಾಳಜಿ ತಗೊಳ್ಬೇಕು, ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಬೇಕು. ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯದ ಕಾಳಜಿ ತಗೊಳ್ಳೋದ್ರ ಜೊತೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ರೆಸಿಸ್ಟೆನ್ಸ್ ಪವರ್ ರೋಗ ನಿರೋಧಕ ಹೆಚ್ಚು ಮಾಡತಕ್ಕಂತ ಅನೇಕ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳಿದ್ದಾವೆ ಮತ್ತು ನಮ್ಮ ಮಸಾಲೆ ಪದಾರ್ಥಗಳಿದ್ದಾವೆ, ಅರಿಶಿನ ಇದೆ, ದಾಲ್ಚಿನ್ನಿ ಇದೆ. ಈ ರೀತಿ ನಾವು ನೀರಲ್ಲಿ ಅರಿಶಿನ ಹಾಕಿ ಕುಡಿಯುವಂಥದ್ದು, ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯುವಂಥದ್ದು, ಮಸಾಲೆ ಪದಾರ್ಥಗಳನ್ನು ಬಳಸುವಂಥದ್ದು, ಇದನ್ನು ಮಾಡಿದರೆ ನಮಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ ಅನ್ನುವಂಥ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ನಮ್ಮಿಂದಾನೇ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗಬೇಕು, ನಮ್ಮ ಆರೋಗ್ಯದ ಕಾಳಜಿಯನ್ನು ನಾವು ತಗೋಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ರೀತಿ ಬಹಳಷ್ಟು ಅದ್ಭುತವಾಗಿ ಈ ಕೊರೋನಾ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರಧಾನಿಗಳು, ಮುಖ್ಯಮಂತ್ರಿಗಳು, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಆರೋಗ್ಯ ಇಲಾಖೆ, ಇನ್ನುಳಿದಂಥ ನನ್ನ ಸರ್ಕಾರದ ಎಲ್ಲ ಇಲಾಖೆಗಳು ಅವರಿಗೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸುವಂಥದ್ದು, ಅದರ ಜೊತೆಗೆ ಎಲ್ಲ ಗ್ರಾಮಸ್ಥರಿಗೂ ಕೂಡ ಅಭಿನಂದನೆ ಸಲ್ಲಿಸುವಂಥದ್ದು. ಎರಡಕ್ಕಿಂತನೂ ಮುಖ್ಯವಾಗಿ ನನ್ನ ಪ್ರೆಸ್ ಮೀಡಿಯಾ ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ ಕೂಡ ನಾವು ಇವತ್ತಿನ ದಿನ ಅಭಿನಂದನೆ ಸಲ್ಲಿಸಬೇಕಾದಂಥದ್ದು. ಯಾಕಂದ್ರೆ ಈ ಅವರ ಒಂದು ಏನು ಪ್ರಚಾರದಿಂದ ಪ್ರಸಾರದಿಂದ ಎಲ್ಲ ಕಡೆನೂ ಕೂಡ ನಾವು ವೈಯಕ್ತಿಕವಾಗಿ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಮಾಹಿತಿ ಕೂಡ ಅವರಿಬ್ಬರೂ ಕೂಡ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಕೊಡ್ತಾ ಇದ್ದಾರೆ.